ಬನ್ನಿ, ಕನ್ನಡ ನಾಡಿನ ಅತ್ಯಂತ ಜನಪ್ರೀತಿಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಮಾತುಗಳನ್ನು ಕೇಳುವ ಸಮಯವಾಯಿತು. ನಮ್ಮ ಸಖ ವೇದಿಕೆಗೆ ಮಾಡಿಕೊಳ್ಳೋಣ. ನನ್ನ ಪ್ರೀತಿಯ ಹೋರಾತ್ರ ಅವರೇ, ತಮಾಷೆ ಮತ್ತು ಗಾಂಭೀರ್ಯ ಎರಡೂ ಸೇರಿ ನಿರ್ಮಾಣಗೊಂಡಿರುವ ಗೆಳೆಯ ಜೋಗಿಯವರೇ, ಪುಸ್ತಕದ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವಂಥ ಸೋಮೇಶ್ವರ ಅವರೇ, ಇಲ್ಲಿ ನೆರೆದಿರುವಂಥ ಅಹೋರಾತ್ರ ಅವರ ಅಭಿಮಾನಿಗಳೇ, ಸಾವನ್ನ ಪ್ರಕಾಶನದ ಜಮೀಲ್ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದನ್ನು ಇಂಥ ಒಂದು ಸುಂದರವಾದ ವಾತಾವರಣದಲ್ಲಿ ಬಿಡುಗಡೆ ಮಾಡುವಂಥ ಸಂದರ್ಭವನ್ನು ಕಲ್ಪಿಸಿದ್ದಾರೆ, ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಅಹೋರಾತ್ರ ಅವರ ಬರವಣಿಗೆಯನ್ನು ಓದಿದಾಗ, ಅವರನ್ನು ಪ್ರತ್ಯಕ್ಷವಾಗಿ ನೋಡಿದಾಗ, ನನ್ನಲ್ಲಿ ಅನೇಕ ರೀತಿಯ ವಿಲಕ್ಷಣವಾದ ಭಾವನೆಗಳು, ಸಂವೇದನೆಗಳು ಉಂಟಾದವು. ಆ ಸಂವೇದನೆಯ ಸಾರವಾದ ಮಾತಂದರೆ, ಇವರು ಎಲ್ಲರಂಥವರಲ್ಲ ಅನ್ನುವಂಥ ಮಾತು. ಎಲ್ಲರಂಥವನಲ್ಲ ಅಂತ ಮಾತನ್ನು ಮೊಟ್ಟ ಮೊದಲು ಕನ್ನಡದಲ್ಲಿ ಬಳಸಿದ್ದು ಶರೀಫ್ ಸಾಹೇಬರು, ಎಲ್ಲರಂಥವನಲ್ಲ ನನ್ನ ಗಂಡ ಅಂತ. ಅಹೋರಾತ್ರ ಕೂಡ ಎಲ್ಲರಂತ ಇದ್ದರೂ ಎಲ್ಲರಂಥವರಲ್ಲ ಅಂತ ಅವರು ನೋಡಿದುಕೊಳ್ಳೇ ಗೊತ್ತಾಗುತ್ತೆ. ಅವ್ರ ಬಗ್ಗೆ ಜೋಗಿ ಅನೇಕ ವಿಲಕ್ಷಣ ಪ್ರಸಂಗಗಳನ್ನು ಹೇಳಿದರು. ತಾವು ಟ್ರೈನಲ್ಲಿ ಪ್ರಯಾಣ ಮಾಡಿ ಗೆಳೆಯರನ್ನು ಕಾರಲ್ಲಿ ಕಳಿಸಿದ್ದು ಇತ್ಯಾದಿ. ಇಂಥದ್ದೆಲ್ಲ ಮಾಡಲಿಕ್ಕೆ ನಿಜವಾಗಲೂ ಅಹೋರಾತ್ರ ಅವರು ಸರಿಯಾದ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಅವರು ಹಾಗೆ ಮಾಡಿದ್ದು ಸಹಜನೇ. ಇನ್ನೊಂದು ಮಾತನ್ನು ಜೋಗಿ ಅಚಾನಕ್ಕಾಗಿ ಬಳಸಿದ್ದು ಅವಧೂತ ಅನ್ನೋ ಮಾತು, ನನಗೂ ಹಾಗೆ ಅನಿಸಿತ್ತು. ಅವ್ರು ನೋಡಿದಾಗ ತುಂಬ ವಿನಯಪರ, ಭೂಮಿಯಲ್ಲಿ ತಮ್ಮ ಕಾಲನ್ನು ಗಟ್ಟಿಯಾಗಿ ಉರಿದವರು, ಆದರೆ ಆಕಾಶಕ್ಕೆ ತಮ್ಮ ತೋಳನ್ನು ಚಾಚಿದವರು ಅಂತ ಅವ್ರು ನೋಡಿದ್ರೆ ಅನಿಸುತ್ತೆ. ಬಹಳ ಮುಖ್ಯವಾಗಿ ಅವರ ಬರವಣಿಗೆಯ ಭಾಷೆ ನನ್ನನ್ನು ಆಶ್ಚರ್ಯಪಡಿಸ್ತು. ಇದೊಂದು ಹೊಸ ನುಡಿಗಟ್ಟು ಅಂತ ಅನ್ನಿಸ್ತು ನನಗೆ. ಅವರು ಇವತ್ತು ನಮ್ಮ ಬಿಜೆಡಿಯವರು ಕೆಲವು ಹಾಡುಗಳನ್ನು ಹೇಳಿದಾರಲ್ಲ, ಅದರಲ್ಲಿ ಎಷ್ಟೆಲ್ಲ ವೈವಿಧ್ಯಮಯವಾದ ಭಾಷಾ ಪ್ರಯೋಗಗಳಿವೆ ಅಂತ ಅನ್ನೋದನ್ನು ನೀವು ಗಮನಿಸಬೇಕು. ಭಾಷೆ ಯಾವಾಗ ಹೊಸ್ತಾಗತ್ತೆ ಅಂದರೆ, ಮನುಷ್ಯನ ಮನಸ್ಸು ಹೊಸ್ತಾದಾಗ ಭಾಷೆ ಹೊಸ್ತಾಗತ್ತೆ. ಮನಸ್ಸು ಹಳೆಯದಾಗಿದ್ದರೆ ಏನು ಮಾಡಿದರೂ ಭಾಷೆ ಹೊಸ್ತಾಗಲ್ಲ. ಮನಸ್ಸಿನ ನವೀಕರಣದೊಂದಿಗೆ ಭಾಷೆಯ ನವೀಕರಣ ಆಗುತ್ತೆ. ಭಾಷೆ ಹೇಗಿದೆ ಅನ್ನೋದ್ರ ಮೇಲೇ ಮನುಷ್ಯ ಎಂಥವನು ಅಂತ ಹೇಳ್ಬೋದು. ಇವತ್ತು ರಾಜಕಾರಣಿಗಳು ಬಳಸೋ ಭಾಷೆಯನ್ನು ನೋಡಿದ್ರೆ ನಮಗೆ ಭಾಷೆ ಯಾವ ಮಟ್ಟಕ್ಕೆ ಇಳಿದಿತ್ತು, ಇನ್ನು ಇಳಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟು. ಆದರೆ ಅಹೋರಾತ್ರ ಅವ್ರ ಭಾಷೆ ನೋಡಿ, ಅವರಲ್ಲಿ ಸೂಕ್ಷ್ಮವಾಗಿ ಭಾಷೆಯನ್ನು ಬಳಸುವ ಕವಿಯ ಮನೋಧರ್ಮ ಇದೆ. ಏಳು ಅಂದರೆ ಏಳು ಮಾತ್ರ ಅಲ್ಲ, ಅದು ಏಳುವುದು ಕೂಡ ಆಗಿರುತ್ತೆ. ಅದು ಒಂದು ಸಂಖ್ಯೆ ಹೌದು, ಇನ್ನೊಂದು ಒಂದು ಕ್ರಿಯಾಪದನೂ ಹೌದು. ಹೀಗೆ ಭಾಷೆಯನ್ನು ಅದರ ಕವಲುಗಳೊಂದಿಗೆ ಬಳಸುವ ಶಕ್ತಿ ಇದೆಯಲ್ಲ, ಅದು ಒಬ್ಬ ಕವಿಗೆ ಇರುವಂಥ ಸಹಜವಾದ ಶಕ್ತಿ. ಅಹೋರಾತ್ರಿಗೆ ಆ ಶಕ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಅವರ ಅನೇಕ ಬರವಣಿಗೆ ನಾನು ನೋಡಿದೆ. ಈ ಪುಸ್ತಕನ ನಾನು ಪೂರ್ತಿ ಓದ್ಕೊಂಡು ಬಂದೆ. ಒಂದು ಪುಟ ಎರಡು ಪುಟದಲ್ಲಿ ನಿಜವಾಗಲೂ ಕೂಡ ತಿರುಳು ಯಾವುದು ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಒಂದು ಘಟ್ಟ. ಅದರ ಮುಂದಿನ ಹೆಜ್ಜೆ ಅಂದರೆ ಆ ತಿರುಳಲ್ಲಿ ಹುದುಗಿರುವ ಬೀಜದ ಬಗ್ಗೆ ಅವರಿಗಿರುವ ಕಾಳಜಿ. ತಿರುಳನ್ನು ತಿಂದರೆ ಪಾಪ ಅಲ್ಲ, ಆದರೆ ಬೀಜವನ್ನು ತಿಂದರೆ ಅದು ಪಾಪ ಅಂತ ಅವ್ರು ಹೇಳ್ತಾರೆ. ಏಕೆಂದರೆ ಬೀಜನೇ ಸೃಷ್ಟಿಯನ್ನು ಉಳಿಸುವಂಥದ್ದು, ಅದಕ್ಕೆ ತಿರುಳಿನಲ್ಲಿ ಬೀಜವನ್ನು ದೇವರು ಹುದುಗಿಸಿಟ್ಟಿದ್ದಾನೆ. ಅವರು ಹತ್ರ ಅದನ್ನು ಗಮನಿಸ್ತಾರೆ. ಅವರ ತಿರುಳುಗಳಲ್ಲಿ ಬೀಜಗಳಿರುತ್ತೆ. ಪ್ರತಿಯೊಂದು ಲೇಖನದಲ್ಲಿ ಇರುವಂಥ ಬೀಜ ಅಥವಾ ಬೀಜವಾಕ್ಯ ಅದು ಯಾವುದು ಅಂತ ನಾವು ತಿಳಿಬೇಕು. ಆಗ ಇಡೀ ಆ ಪ್ರಬಂಧವೇ ಹೂವಿನ ಹಾಗೆ ಅರಳಿ ಒಂದು ಹೊಸ ಅರ್ಥವನ್ನು ನಮಗೆ ಕೊಡುತ್ತೆ. ಇವತ್ತು ನಾನು ಅವರ ಪದ್ಯಗಳನ್ನು ಕೇಳಿದೆ. ಅದರಲ್ಲಿ ಅಧ್ಯಾತ್ಮದ ಒಂದು ಹೊಸ ಪರಿಭಾಷೆಯನ್ನು ಅವರು ನಿರ್ಮಾಣ ಮಾಡ್ತಿರೋದು ಗೊತ್ತಾಗುತ್ತೆ ನಮಗೆ. ಅಧ್ಯಾತ್ಮದ ಬಗ್ಗೆ ನಮ್ಮಲ್ಲಿ ಮೊದಲಿಂದಲೂ ಬರವಣಿಗೆ ಆಗಿದೆ. ಪಂಪನ ಅಧ್ಯಾತ್ಮದ ಭಾಷೆ ಜೈನ ಪಾರಿಭಾಷೆಗಳನ್ನು ಹೊಂದಿದೆ. ಕುಮಾರವ್ಯಾಸನ ಅಧ್ಯಾತ್ಮದ ಭಾಷೆ ಭಾಗವತದ ನುಡಿಗಟ್ಟನ್ನು ಹೊಂದ್ಕೊಂಡಿದೆ. ಮಧುರಚಂದ್ರರ ಅಧ್ಯಾತ್ಮದ ಭಾಷೆ ವಚನ ಸಾಹಿತ್ಯದ ತಿರುಳನ್ನು ತನ್ನಲ್ಲಿ ತಕ್ಕೊಳ್ತಾ ಇದೆ. ಬೇಂದ್ರೆಯ ಅಧ್ಯಾತ್ಮದ ಭಾಷೆ ನಿಗೂಢವಾದ ಸಂಧ್ಯಾ ಭಾಷೆ ಅಂತ ನನಗೆ ಅನಿಸುತ್ತೆ. ಈಗ ನಮ್ಮ ಅಹೋರಾತ್ರ ಅವರ ಪದ್ಯ ಕೇಳ್ತಿದ್ರೆ ಎಲ್ಲೋ ಒಂದು ಕಡೆ ಇವರು ಶರೀಫ್ರಂಥ
ಅವಧೂತ ಕವಿಯಿಂದ ಪ್ರೇರಣೆ ಪಡೆದು ಕನ್ನಡದಲ್ಲಿ ಒಂದು ಇವತ್ತಿನ ಕನ್ನಡವನ್ನು ಹೇಗೆ ಅಧ್ಯಾತ್ಮಗೊಳಿಸ್ಬೋದು ಅಂತ ನೋಡ್ತಾ ಇದ್ದಾರೆ. ಅಂದರೆ ನಾವು ಸದರಿ ಬಳಸ್ತಿರುವಂತಹ ಕನ್ನಡ, ನಾವೆಲ್ಲ ಮಾತಾಡುವ ಕನ್ನಡ ಕೂಡ ಇದ್ದಕ್ಕಿದ್ದಾಗೇನೆ ಬೇರೆ ಯಾವುದೋ ನೆಲೆಗೆ ಹೋಗಬಹುದು ಅಂತ ಯಾರಿಗೆ ನಂಬಿಕೆ ಇರೋದಿಲ್ಲವೋ ಅವರು ಈಗಲೂ ಕೂಡ ತಪಸ್ಸು, ಧ್ಯಾನ, ಯೋಗ ಮೊದಲಾದ ಸವಿದು ಹೋದ ಮಾತುಗಳನ್ನೇ ಬಳಸ್ತಾರೆ. ಅಹೋರಾತ್ರವರ ಯಾವ ಪದ್ಯದಲ್ಲೂ ಕೂಡ ಈ ಪರಿಚಿತವಾದ ಭಾಷೆ ಇಲ್ಲವೇ ಇಲ್ಲ. ಹೊಸ ಪರಿಭಾಷೆ ಒಂದರ ಹುಡುಕಾಟ ಇವತ್ತಿನ ಭಾಷೆಯಲ್ಲಿ ಅಧ್ಯಾತ್ಮದ ಒಳಗನ್ನು ಕಂಡುಕೊಳ್ಳುವ ಪ್ರಯತ್ನ ಅವರು ಪದ್ಯಗಳು ಮಾಡ್ತಾವೆ. ಅದಕ್ಕೋಸ್ಕರನೇ ಅವರು ನಮ್ಮೆಲ್ಲರಿಗಿಂತಲೂ ಭಿನ್ನರಾದ ಒಂದು ರೀತಿಯ ಕಾವ್ಯ ಪ್ರಯೋಗ ಪರಿಣತರಾಗಿ ಕಾಣಿಸ್ತಾರೆ. ನನಗೆ ಬೇಜಾಡಿ ತುಂಬ ಅದನ್ನು ಅನುಭವಿಸಿ ಹಾಡ್ತಾನೆ. ಪ್ರಾಯಶಃ ಆನಂದ ಸ್ವಾಮಿ, ಜಿ ಪಿ ರಾಜರತ್ನಂ ಒಂದು ಜೋಡಿಯಾಗಿತ್ತು, ಅಶ್ವಥ್ ಜಿ ಎಸ್ ಎಸ್ ಒಂದು ಜೋಡಿಯಾಗಿತ್ತು, ಅಹೋರಾತ್ರ ರಾಘವೇಂದ್ರ ಬೀಜಾಡಿ ಮತ್ತೊಂದು ಅದ್ಭುತವಾದ ಸಾಹಿತ್ಯ ಸಂಗೀತದ ಜೋಡಿಯಾಗಿ ಪರಿಣಮಿಸಲಿ ಅಂತ ನಾನು ಆಶಿಸ್ತೀನಿ. ಅಹೋರಾತ್ರ ಅವರಿಗೆ ಮತ್ತು ರಾಘವೇಂದ್ರ ಬೀಜಾಡಿಗೆ ಮತ್ತು ಬೀಜಾಡಿಯ ಸ್ಫೂರ್ತಿ ಕೇಂದ್ರವಾದ ಸಮೀರಿಗೆ ನಾನು ಅತ್ಯಂತ ಹೃದಯವಾದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಪ್ರೀತಿಯ ನುಡಿಗಳಿಂದ ಎಲ್ಲರನ್ನೂ ಹರಸಿದಂತಹ ಹಿರಿಯ ಕವಿಗಳಾದಂತಹ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.